ಹಾಯ್ ಹಲೋ ಎಲ್ಲ ರಾಜ್ಯ ಸರ್ಕಾರಿ ನೌಕರಿಗೆ ಮತ್ತು ಕೇಂದ್ರ ಸರ್ಕಾರಿ ನೌಕರಿಗೆ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಸರ್ಕಾರಿ ನೌಕರಿಗೆ ತುಂಬಾ ಉಪಯುಕ್ತವಾಗಿರುವಂಥ ಮಾಹಿತಿ ಬರ್ತಾ ಇದೆ. ಮುಂದಿನ ತಿಂಗಳಲ್ಲಿ ಮತ್ತೆ 4% DA ಹೆಚ್ಚಳ ಆಗಲಿದೆ ಅಂತಲೇ ಹೇಳ್ಬೋದು. ಸೊ ಏನಿದೆ ಕಂಪ್ಲೀಟ್ ನ್ಯೂಸು, ಯಾವ ರೀತಿಯಾಗಿ ಸರ್ಕಾರಿ ನೌಕರರ ಒಂದು DA 46% ಮತ್ತು 36% ವರೆಗೂ ತಲುಪಲಿದೆ, ಸರ್ಕಾರಿ ನೌಕರರ ಸಂಬಳದಲ್ಲಿ ಯಾವ ರೀತಿಯಾಗಿ ಬಂಪರ್ ಏರಿಕೆ ಆಗಲಿದೆ ಅಂತ ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ನೋಡೋಣ. ಸೊ 7ನೇ ವೇತನ ಆಯೋಗದ ಪ್ರಕಾರ ಪ್ರತಿಯೊಬ್ಬ ಸರ್ಕಾರಿ ನೌಕರರ ಒಂದು ವೇತನದಲ್ಲಿ DA ಪರಿಷ್ಕರಣೆ ಪ್ರತಿ 6 ತಿಂಗಳಿಗೊಮ್ಮೆ ಆಗಬೇಕು ಅಂತ ರೂಲ್ಸ್ ಇದೆ. ಅದರ ಪ್ರಕಾರ ಆಲ್ರೆಡಿ ಜನವರಿಯಲ್ಲಿ DA ಪರಿಷ್ಕರಣೆಯನ್ನು ಮಾಡಲಾಗಿದೆ ಮತ್ತು ಇವಾಗ ಜುಲೈನಲ್ಲಿ DA ಪರಿಷ್ಕರಣೆ ಆಗಬೇಕಾಗಿರುವಂಥದ್ದು. ನೆಕ್ಸ್ಟ್ ಮಂತ್ ಸರ್ಕಾರಿ ನೌಕರರ ಅಧಿಕೃತವಾಗಿ DA ಇನ್ಕ್ರೀಸ್ ಆಗಿ ಸಂಬಳ ಸಿಗಲಿದೆ ಅಂತ ಹೇಳಲಾಗ್ತಾ ಇದೆ. ಸೊ ಕಂಪ್ಲೀಟ್ ನ್ಯೂಸ್ ನಾವು ನೋಡೋದಾದರೆ ಈ ದಿನದಿಂದ ಕೇಂದ್ರ ಸರ್ಕಾರಿ ನೌಕರರು ಮತ್ತು ರಾಜ್ಯ ಸರ್ಕಾರಿ ನೌಕರಿಗೆ ಸಿಗಲಿದೆ ಬಂಪರ್ ಅಂತ. ಸೊ ಕೇಂದ್ರ ಸರ್ಕಾರಿ ಮತ್ತು ರಾಜ್ಯ ಸರ್ಕಾರಿ ನೌಕರರಿಗೆ ಶೀಘ್ರದಲ್ಲೇ ಒಳ್ಳೆಯ ಸಿಹಿ ಸುದ್ದಿ ಬರಲಿದೆ. ಏನಕ್ಕಂದರೆ ಕೇಂದ್ರ ಸರ್ಕಾರ DA ಇನ್ಕ್ರೀಸ್ ಮಾಡಿದ್ರೆ ಅಫ್ಕೋರ್ಸ್ ಅದನ್ನು ಫಾಲೋ ಮಾಡ್ತಾ ರಾಜ್ಯ ಸರ್ಕಾರಗಳು ಕೂಡ ಯಥಾವತ್ತಾಗಿ DA ನ ಇನ್ಕ್ರೀಸ್ ಮಾಡ್ತವೆ. ಸೊ ಹಾಗಾಗಿ ಲಕ್ಷಾಂತರ ಮಂದಿಗೆ ಇಲ್ಲಿ ಲಾಭ ಆಗಲಿದೆ ಅಂತ ಹೇಳ್ತಾ ಇದ್ದಾರೆ. ಸೊ ನೆಕ್ಸ್ಟ್ ನಾವು ನೋಡ್ತಾ ಹೋದರೆ ಇನ್ ಡೆಪ್ತ್ ನ್ಯೂಸನ್ನು, 7ನೇ ವೇತನ ಆಯೋಗದ ಶಿಫಾರಸುಗಳನ್ನು ಅನುಸರಿಸಿ ಕೇಂದ್ರ ಸರ್ಕಾರ ಪ್ರತಿ ವರ್ಷ 2 ಬಾರಿ ನೌಕರರ ತುಟ್ಟಿ ಭತ್ಯೆಯನ್ನು ಹೆಚ್ಚಿಸುತ್ತದೆ. ಸೊ ಜನವರಿಯಲ್ಲಿ ಒಮ್ಮೆ ಮತ್ತು ಜುಲೈನಲ್ಲಿ ಒಮ್ಮೆ DA ಹೆಚ್ಚಾಗುವಂಥದ್ದು. ಜನರಿಗೆ ಇವಾಗ ಆಲ್ರೆಡಿ ಜನವರಿ DA ಸಿಕ್ಕಿದೆ. ಈ ವರ್ಷ ಮಾರ್ಚ್ನಲ್ಲಿ ಕೇಂದ್ರ ಸರ್ಕಾರವು DAನ ಕೂಡ ಶೇಕಡ 4ರಷ್ಟು DA ಹೆಚ್ಚಿಸುವುದಾಗಿ ಘೋಷಿಸಿತು. ಅದರಂತೆ ಮಾರ್ಚ್ನಲ್ಲಿ ಕೇಂದ್ರ ಸರ್ಕಾರವು ಹೆಚ್ಚಿಸಿರುವಂಥ ಒಂದು 4% DA ಜೊತೆಗೆ ಉದ್ಯೋಗಗಳು ಪ್ರಸ್ತುತ ಶೇಕಡ 42ರಷ್ಟು DAನ ಪಡೀತಿದ್ದಾರೆ. ಆ್ಯಂಡ್ ನಮ್ಮ ಒಂದು ರಾಜ್ಯದಲ್ಲಿ ಅಂಕಿಅಂಶಗಳು ಸ್ವಲ್ಪ ಕಮ್ಮಿ ಇರುತ್ತೆ, ಬಟ್ ಎಸ್ ನಮಗೂ ಕೂಡ ಇನ್ಕ್ರೀಸ್ ಆಗಿದೆ. ಆ್ಯಂಡ್ ಹೊಸ DA ಪ್ರಕಾರ ಸಂಬಳ ಸಿಗ್ತಾ ಇರುವಂಥದ್ದು ನೌಕರರ ಮೂಲ ವೇತನಕ್ಕೆ ಅನುಗುಣವಾಗಿ DA ಲೆಕ್ಕ ಹಾಕಲಾಗ್ತಾ ಇದೆ ಅಂತ ಹೇಳ್ಬೋದು. ನೆಕ್ಸ್ಟ್ ಹೇಳ್ತಾರೆ, ಸದ್ಯದ ಸುದ್ದಿ ಪ್ರಕಾರ ಕೇಂದ್ರ ಸರ್ಕಾರಿ ನೌಕರಿಗೆ ಈ ಬಾರಿಯೂ ಶೇಕಡ 4ರಷ್ಟು DA ಹೆಚ್ಚಳವಾಗುವಂಥ ಸಾಧ್ಯತೆ ಇದ್ದು, ಅಂದರೆ DA ಶೇಕಡ 46ಕ್ಕೆ ತಲುಪುವಂಥ ಸಾಧ್ಯತೆ ಇದೆ. ಸೆಪ್ಟೆಂಬರ್ ಅಥವಾ ಅಕ್ಟೋಬರ್ನಲ್ಲಿ ಉದ್ಯೋಗಿಗಳಿಗೆ DA ಹೆಚ್ಚಳ ಆಗುವಂಥ ಸಾಧ್ಯತೆ ಇದೆ ಎಂದು ವರದಿಯಾಗಿದೆ. ಕಳೆದ ವರ್ಷ ಅಕ್ಟೋಬರ್ನಲ್ಲಿ ಉದ್ಯೋಗಿಗಳಿಗೆ DA ಹೆಚ್ಚಿಸಲಾಗಿತ್ತು. ಸೊ ಹೋದ ವರ್ಷ ಒಂದು ಅಕ್ಟೋಬರ್ನಲ್ಲಿ DA ಹೆಚ್ಚಳ ಮಾಡಲಾಗಿತ್ತು. ಈ ವರ್ಷ ಸೆಪ್ಟೆಂಬರ್ ಅಥವಾ ಅಕ್ಟೋಬರ್ನಲ್ಲಿ ಕೂಡ DA ಹೆಚ್ಚಳ ಆಗುವಂಥ ಚಾನ್ಸಸ್ಗಳಿದೆ ಅಂತ ಇಲ್ಲಿ ವರದಿಗಳು ಬರ್ತಾ ಇವೆ. ನೆಕ್ಸ್ಟ್ ನೋಡ್ತಾ ಹೋದರೆ, ಕೇಂದ್ರ ಸರ್ಕಾರಿ ನೌಕರಿಗೆ DA ಹೆಚ್ಚಿಸಿದರೆ ಸುಮಾರು 47.58 ಲಕ್ಷ ನೌಕರರಿಗೆ ಮತ್ತು 69.76 ಲಕ್ಷ ಪಿಂಚಣಿದಾರರಿಗೆ ಇದರಿಂದ ಲಾಭ ಆಗಲಿದೆ ಅಂತ ಹೇಳಲಾಗುತ್ತೆ. ಸೊ ಇದು ಅಂಕಿಅಂಶಗಳು. ಕರ್ನಾಟಕದಲ್ಲಿ ಸುಮಾರು 6 ಲಕ್ಷ ನೌಕರಿಗೂ ಕೂಡ ಲಾಭ ಆಗಲಿದೆ. ಆ್ಯಂಡ್ ಇಲ್ಲಿ ಮಧ್ಯಪ್ರದೇಶ ಸರ್ಕಾರವು ಆಲ್ರೆಡಿ 4% DA ಹೆಚ್ಚಳ ಮಾಡಿದೆ, ಒಡಿಶಾ ಸರ್ಕಾರ ಮಾಡಿದೆ, ಆ್ಯಂಡ್ ಕರ್ನಾಟಕವು ಕೂಡ ಜನವರಿ 1 ಈ ಒಂದು ಡೇಟಿಂದನೇ ಪೂರ್ವವಾಗುವಂತೆ ರೀಸೆಂಟಾಗಿ ಸಿದ್ದರಾಮಯ್ಯನವರು ಸರ್ಕಾರ ಬಂದಾಗ DA ಹೆಚ್ಚಳ ಮಾಡಿರುವಂಥದ್ದು ನಾವು ನೋಡಿದ್ದೀವಿ. ಸೊ ಹಾಗಾಗಿ ಅಖಿಲ ಭಾರತ ಗ್ರಾಹಕ ಬೆಲೆ ಸೂಚ್ಯಂಕ AICPI ಅಂತ ಏನು ಕರಿತೀವಿ, ಆಲ್ ಇಂಡಿಯಾ ಕನ್ಸೂಮರ್ ಪ್ರೈಸ್ ಇಂಡೆಕ್ಸ್ನ ಪ್ರಕಾರ ಚಿಲ್ಲರೆ ಹಣದುಬ್ಬರ 2% ಏರಿರೋದ್ರಿಂದ 4% ಅಟ್ಲೀಸ್ಟ್ DAನ ಹೆಚ್ಚಳ ಮಾಡಬೇಕಾಗುವಂಥ ಒಂದು ಪರಿಸ್ಥಿತಿ ಇದೆ ಅಂತ ಒಂದು ರಿಪೋರ್ಟ್ ಹೇಳ್ತಾ ಇದೆ. ಹಾಗಾಗಿ 4% ಕನಿಷ್ಠ DA ಹೆಚ್ಚಳ ಇಲ್ಲಿ ಸರ್ಕಾರಿ ನೌಕರಿಗೆ ಸಿಗಲಿದೆ ಅಂತ ಹೇಳ್ಬೋದು. ಆ ಅಂಕಿಅಂಶಗಳ ಪ್ರಕಾರವೇ ಈ ವರ್ಷ ಶೇಕಡ 4ರಷ್ಟು DA ಹೆಚ್ಚಳವಾಗ್ತಾ ಇದೆ ಅಂತ ಇಲ್ಲಿ ವರದಿಗಳು ಹೇಳ್ತಾ ಇರುವಂಥದ್ದು. ಆ್ಯಂಡ್ ಮೋರೋವರ್ ಕೇಂದ್ರ ಸರ್ಕಾರಿ ನೌಕರಿಗೆ ಮತ್ತು ರಾಜ್ಯ ಸರ್ಕಾರಿ ನೌಕರಿಗೂ ಕೂಡ 18 ತಿಂಗಳ DA ಬಾಕಿ ಉಳಿದಿದೆ. ಕೊರೋನಾ ಸಾಂಕ್ರಾಮಿಕ ಸಮಯದಲ್ಲಿ ಕೇಂದ್ರ ಸರ್ಕಾರ DAನ ಅಮಾನತುಗೊಳಿಸಿದೆ. 18 ತಿಂಗಳ DA ಮರುಸ್ಥಾಪಿಸಲಾಗಿದ್ದರೂ ಇನ್ನೂ ಬಾಕಿ ಉಳಿದಿದೆ. ಸೊ ಆ ಒಂದು DAಗಾಗಿಯೂ ಕೂಡ ಸರ್ಕಾರಿ ನೌಕರರಲ್ಲಿ ವೇಟ್ ಮಾಡ್ತಾ ಇದ್ದಾರೆ. ಸೊ ಓವರ್ ಆಲ್ ಆಗಿ ನಾವು ಹೇಳೋದಾದರೆ ಮುಂದಿನ ತಿಂಗಳಿಂದ ಅಥವಾ ಅದರ ಮುಂದಿನ ಒಂದು 15 ದಿನಗಳಲ್ಲಿ ಸರ್ಕಾರಿ ನೌಕರರ DAನಲ್ಲಿ ಮತ್ತೆ ಬಂಪರ್ ಹೆಚ್ಚಳವಾಗಲಿದ್ದು ಮೂಲ ವೇತನದಲ್ಲಿ ಮತ್ತೆ ಏರಿಕೆ ಆಗಲಿದೆ ಅಂತ ಹೇಳ್ಬೋದು. ಸೊ ಇದಿಷ್ಟಾಗಿತ್ತು ಶಾರ್ಟ್ ಅಪ್ಡೇಟ್. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೈ ಹಿಂದ್, ಜೈ ಕರ್ನಾಟಕ.